ಕಾಂಗ್ರೆಸ್ ಗಾಳ ಹಾಕಿರುವಂತ ನಾಯಕರ ಮೇಲೆ ತೀವ್ರ ನಿಗಾವನ್ನ ವಹಿಸಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ। ಹೈಕಮಾಂಡ್ ಸೂಚನೆ ಸಿಕ್ಕಿದಂತೆ ರಾಜ್ಯ ಘಟಕದಲ್ಲಿ ಕೂಡ ಅಲರ್ಟ್ ಆಗಿದ್ದಾರೆ ನಾಯಕರು। ನಳಿನ್ ಕುಮಾರ್ ಕಟೀಲ್ ಗೆ ವರಿಷ್ಠರಿಂದ ಸಂದೇಶ ರವಾನೆ ಆಗಿದೆ। ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮತ್ತೊಂದು ಟೆನ್ಷನ್ ಈಗ ಬಿಜೆಪಿ ನಾಯಕರಿಗೆ ಎದುರಾಗಿದೆ। ಕಾಂಗ್ರೆಸ್ ಗಾಳಕ್ಕೆ ಅಲಗಾಡುತ್ತಿದೆ ಬಿಜೆಪಿಯ ಬುಡ। ಕಾಂಗ್ರೆಸ್ ಹೆಣಿತಾ ಇರುವಂತ ಈ ರಣತಂತ್ರಕ್ಕೀಗ ಬಿಜೆಪಿ ನಾಯಕರು ವಿಲವಿಲ ಅಂತ ಒತ್ತಾಡ್ತಾ ಇದ್ದಾರೆ। ಈ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ ರಾಜ್ಯ ಘಟಕದ ನಾಯಕರಿಗೆ। ಅಲರ್ಟ್ ಆಗಿರಿ, ಯಾರೂ ಕೂಡ ಕಾಂಗ್ರೆಸ್ನ ಆಪರೇಷನ್ ಗೆ ಒಳಗಾಗದಂತೆ ನೋಡಿಕೊಳ್ಳಿ। ಕಾಂಗ್ರೆಸ್ ಈಗ ಹಲವು ನಾಯಕರನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ। ಯಾರೇ ಅಸಮಾಧಾನಿತರಿದ್ದರೂ ಕೂಡ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಿ, ಅವರೆಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ। ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಈಗ ಬಿಜೆಪಿಗೆ ಎದುರಾಗಿದೆ ಮತ್ತೊಂದು ದೊಡ್ಡ ಟೆನ್ಷನ್। ಕಾಂಗ್ರೆಸ್ ಗಾಳಕ್ಕೆ ಅಲಗಾಡ್ತಾ ಇದೆ ಬಿಜೆಪಿಯ ಬುಡ। ಈಗಾಗಲೇ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜೊತೆ ಬಿಜೆಪಿಯ ವರಿಷ್ಠರು ಮಾತುಕತೆಯನ್ನು ನಡೆಸಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ, ಎಚ್ಚರವಾಗಿರಿ ಅಂತ। ನಳಿನ್ ಕುಮಾರ್ ಕಟೀಲ್ಗೆ ವರಿಷ್ಠರಿಂದ ಸಂದೇಶ ರವಾನೆ ಆಗಿದೆ। ಪಕ್ಷ ಬಿಟ್ಟು ಹೋಗದಂತೆ ಎಚ್ಚರವನ್ನ ವಹಿಸಿ ಅಂತ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ। ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಈಗ ಆಪರೇಷನ್ ಹಸ್ತಕ್ಕೆ ಒಳಗಾಗದಂತೆ ಎಚ್ಚರ ವಹಿಸೋದಕ್ಕೆ ರಾಜ್ಯ ನಾಯಕರಿಗೆ ಸೂಚನೆ ಬಂದಿದೆ। ಅಲರ್ಟ್ ಆಗಿದೆ ರಾಜ್ಯ ಘಟಕ। ಈಗ ಯಾರ್ಯಾರು ಈಗ ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾರಿಗೆ ಕಾಂಗ್ರೆಸ್ ಈಗ ಗಾಳವನ್ನು ಹಾಕ್ತಾ ಇದೆ, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯ ನಾಯಕರು। ಅವರೆಲ್ಲರನ್ನ ಕೂಡ ಈಗ ನಿರಂತರ ಸಂಪರ್ಕದಲ್ಲಿಟ್ಕೊಂಡು ಅವರೇನಾದರೂ ಭಿನ್ನ ಅಭಿಪ್ರಾಯಕ್ಕೆ ಒಳಗಾಗಿದ್ರೆ, ಅವರಲ್ಲಿ ಏನಾದರೂ ಅಸಮಾಧಾನ ಇದ್ದರೆ ಅದನ್ನೆಲ್ಲವನ್ನು ಕೂಡ ನೀಗಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಬಿಜೆಪಿಯ ವರಿಷ್ಠರು ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ। ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಸಂದೇಶ ರವಾನೆ ಆಗಿದೆ। ಪಕ್ಷ ಬಿಟ್ಟು ಹೋಗದಂತೆ ಎಚ್ಚರವನ್ನು ವಹಿಸಬೇಕು ಅಂತ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ। ಆ ಸೂಚನೆ ಬಂದ ಬಳಿಕ ಈಗ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು। ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮತ್ತೊಂದು ಟೆನ್ಷನ್ ಈಗ ಬಿಜೆಪಿಗೆ ಎದುರಾಗಿರುವಂಥದ್ದು, ಇತ್ತ ವಿಧಾನಸಭೆ ಚುನಾವಣೆ ಹೀನಾಯವಾಗಿ ಸೋಲನ್ನು ಕಂಡ ಬಳಿಕ ಕಾಂಗ್ರೆಸ್ ಜೊತೆ ಸೆಣಸಾಟಕ್ಕೆ ಈಗ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ ಲೋಕಸಭೆ ಚುನಾವಣೆಗೆ। ಬಟ್ ಲೋಕಸಭೆ ಚುನಾವಣೆಗೆ ಹೋಗೋಕ್ಕೂ ಮುನ್ನ ಮತ್ತೊಂದು ದೊಡ್ಡ ಮಟ್ಟದ ಟೆನ್ಷನ್ ಎದುರಾಗಿದೆ ಬಿಜೆಪಿ ನಾಯಕರಿಗೆ, ಅದು ಪಕ್ಷದಲ್ಲಿ ಇದೀಗ ಆಪರೇಷನ್ ಹಸ್ತಕ್ಕೆ ಒಳಗಾಗಬಹುದಾದಂಥ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು. ನಾಯಕರು ಹಿಡಿತಕ್ಕೆ ಸಿಗದಂತೆ ಪಕ್ಷದಲ್ಲಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಹಳಿ ತಪ್ಪಿದ ಸಂಘಟನೆಯ ದಿಕ್ಕು, ಈ ನಿಟ್ಟಿನಲ್ಲಿ ಸಂಘಟನೆಯನ್ನ ಈಗ ಮತ್ತೆ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದ್ ಕಡೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಬಿಜೆಪಿಗೆ ನುಂಗಲಾರದ ತುತ್ತಾಯ್ತು BSY ಮೌನ. ಇಂತ BS ಯಡಿಯೂರಪ್ಪನವರ ಮೌನದಿಂದ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಂಪೂರ್ಣವಾಗಿ ಈಗ ಪಕ್ಷವನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಪರದಾಡ್ತಾ ಇದ್ದಾರೆ. ಇಂತ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ಬಿಜೆಪಿಯನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಹರಸಾಹಸವನ್ನ ಪಡುವಂತಾಗಿದೆ. ಕಾರಣ ಇಲ್ಲಿ ರಾಜ್ಯದಲ್ಲಿ ಒಂದ್ ಕಡೆ BS ಯಡಿಯೂರಪ್ಪನವರ ಮೌನ, ಹೈಕಮಾಂಡ್ ನಿರ್ಲಕ್ಷ್ಯ, ರಾಜ್ಯ ನಾಯಕರಲ್ಲಿ ಸಂಘಟನೆಯ ಕೊರತೆ, ಬಿಜೆಪಿಗಿದು ನುಂಗಲಾಗದ ತುತ್ತಾಯ್ತು. BS ಯಡಿಯೂರಪ್ಪನವರ ಮೌನದಿಂದ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಬಿಜೆಪಿ ಪಾಳೆಯದಲ್ಲಿ. ಸೊ BS ಯಡಿಯೂರಪ್ಪನವರ ಈ ನಡೆಯಿಂದ ಈಗ ರಾಜ್ಯದಲ್ಲಿ ನಾಯಕರು ಹಿಡಿತಕ್ಕೆ ಸಿಗದಂತೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಟೆನ್ಷನ್ ಎದುರಾಗ್ತಾ ಇದೆ. ಇವತ್ತು ನಡೀತಕ್ಕಂಥ ಈ ಎಲ್ಲ ಬೆಳವಣಿಗೆಗಳಿಗೆ ಮೂಲ ಕಾರಣ BS ಯಡಿಯೂರಪ್ಪನವರ ಮೌನ. BS ಯಡಿಯೂರಪ್ಪನವರೇ ಸೈಡ್ ಲೈನ್ ಆಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಪಕ್ಷವನ್ನು ಹಿಡಿತಕ್ಕೆ ತೆಗೆದುಕೊಳ್ಳೋರು ಯಾರು? ಮೊದಲೇ ರಾಜ್ಯದಲ್ಲಿ ನಾಯಕತ್ವದ ಕೊರತೆ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಇತ್ತ ವಿಪಕ್ಷ ನಾಯಕನ ಆಯ್ಕೆ ಆಗಿರ್ಬೋದು, ಅತ್ತ ರಾಜ್ಯಾಧ್ಯಕ್ಷನ ಆಯ್ಕೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಸೃಷ್ಟಿಯಾಗಿರುವ ಗೊಂದಲಗಳು, ಇತ್ತ ಇದಕ್ಕೆ ಸಂಬಂಧಪಟ್ಟಂತೆ ಏರ್ಪಟ್ಟಿರುವಂಥ ಪೈಪೋಟಿಗಳು, ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯನ್ನು ಹಿಡಿತಕ್ಕೆ ತೆಗೆದುಕೊಳ್ಳಬಹುದಾದಂಥ ಸಮರ್ಥ ನಾಯಕನ ಕೊರತೆ,
ಇವೆಲ್ಲವೂ ಕೂಡ ಹೆದ್ದು ಕಾಣ್ತಾ ಇರೋದ್ರಿಂದ ಈಗ ಬಿ ಎಸ್ ಯಡಿಯೂರಪ್ಪನವರು ಮೌನವಾಗಿರೋದ್ರಿಂದ ಬಿಜೆಪಿ ಪಕ್ಷದಲ್ಲಿ ಅದು ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೂ ಕೂಡ ರಾಜ್ಯ ಬಿಜೆಪಿ ನಾಯಕರನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ಕಷ್ಟ ಆಗ್ತಾ ಇದೆ. ಬಿ ಎಸ್ ಯಡಿಯೂರಪ್ಪನವರ ನಂತರದ ನಾಯಕತ್ವ ಕೊರತೆ ಈಗ ಬಿಜೆಪಿಯಲ್ಲಿ ಎದ್ದು ಕಾಣ್ತಾ ಇದೆ. ಬಿ ಎಸ್ ಯಡಿಯೂರಪ್ಪನವರು ಈ ರೀತಿ ಮೌನ ವಹಿಸಿರೋದೇ ಈಗ ಪ್ರತಿಪಕ್ಷ ಕಾಂಗ್ರೆಸ್ಗೂ ಕೂಡ ಅಸ್ತ್ರವಾಗಿ ಸಿಕ್ಕಿದೆ. ಬಿ ಎಸ್ ಯಡಿಯೂರಪ್ಪನವರು ಎಲ್ಲಿವರೆಗೂ ಕೂಡ ಮೌನವಾಗಿರ್ತಾರೋ ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ಗೆ ಹೇಳಿ ಮಾಡಿಸಿಕೊಟ್ಟಂತೆ ಬಿಜೆಪಿಯ ನಾಯಕರನ್ನ ಸೆಳೆಯೋದಕ್ಕೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಲೋಕಸಭೆ ಚುನಾವಣೆಗೆ ತಯಾರಿಯ ನೆಪದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಹಲವು ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಅವರೆಲ್ಲರೂ ಕೂಡ ಈಗ ಪಕ್ಷವನ್ನ ಬಿಟ್ಟೋದ್ರೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಒಂದೇ ಒಂದು ಸೀಟನ್ನ ಕೂಡ ಬಿಜೆಪಿ ಗೆಲ್ಲೋದು ಕಷ್ಟ. ಹೀಗಾಗಿ ಅವರೆಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಅವರೆಲ್ಲರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಿ ಅಂತ ರಾಜ್ಯಾಧ್ಯಕ್ಷರಿಗೂ ಕೂಡ ಈಗಾಗಲೇ ವರಿಷ್ಠರು ಕಾಲ್ ಮಾಡಿ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿಗೆ ಈಗ ಅಲ್ಲೋಲ ಕಲ್ಲೋಲದ ಭೀತಿ ಎದುರಾಗ್ತಾ ಇದ್ರೆ ಇತ್ತ ಕಾಂಗ್ರೆಸ್ಗೆ ಹಲವು ನಾಯಕರನ್ನ ಕರೆತರುವಂತಹ ರಣತಂತ್ರ ಸಿದ್ಧವಾಗಿದೆ.